ಗರಿಬಿ ಹಟ್ಟ ಮುಖ್ಯಮಂತ್ರಿಗಳು ಅವರಿಗೆ ನಿಜವಾಗ್ಲೂ ಕೂಡ ಇಡೀ ರಾಜ್ಯದ ಎಲ್ಲ ನಮ್ಮ ಬೆಂಗಳೂರು ನಗರದ ನಾಗರಿಕರ ಪರವಾಗಿ ಹೃದಯ ಪೂರ್ವಕ ಮೊದಲನೇದಾಗಿ ಕೃತಜ್ಞತೆ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅತ್ತೆ ಬಂಧುಗಳೇ, ಇಂಥ ಒಂದು ಸುಂದರ ಕಾರ್ಯಕ್ರಮದ ಆಗಮಿಸಿರ್ತಕ್ಕಂತ ನಮ್ಮ ರಾಷ್ಟ್ರದ ಎಐಸಿಸಿ ನಮ್ಮ ಪಕ್ಷದ ಎಐಸಿಸಿ ಉಪಾಧ್ಯಕ್ಷರಾದ ಲೋಕಸಭಾ ಸದಸ್ಯರಾದ ಸನ್ಮಾನ್ ಸಿ ರಾಹುಲ್ ಗಾಂಧಿ ಅವರ ಮನೆಯನ್ನೆಲ್ಲರ ಪರವಾಗಿ ಹೃದಯ ಪೂರ್ವಕ ಧನ್ಯವಾದಗಳನ್ನ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅತಿಯಾದ ದಾನ, ಅತಿ ವಿಶೇಷವಾದ ದಾನ ಅಂದ್ರೆ ಅನ್ನದಾನ. ಈ ಒಂದು ಹಸಿವು ಮುಕ್ತ ಬೆಂಗಳೂರಿಗೆ ಕಾರಣಕರ್ತರಾದ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರಿಗೆ ಬಿಬಿಎಂಪಿ ಎಲ್ಲರ ನಮ್ಮ ಅಧಿಕಾರಿ ನಗರ ಜನತೆ ಪರವಾಗಿ ಸ್ವಾಗತವನ್ನು ಬಯಸ್ತಾರೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಅನೇಕ ಸಭೆಗಳನ್ನ ಕರೆದು ಅಧಿಕಾರಿಗಳನ್ನ ಬಹಳಷ್ಟು ಉರುದುಂಬಿಸಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀಬೇಕು ಅಂತ ಹೇಳಿ ನಮ್ಮ ನಗರಾಭಿವೃದ್ಧಿ ಸಚಿವರಾದ ಸನ್ಮಾನ್ ಸಿ ಕೆ ಜಿ ಜಾರ್ಜ್ ಸಾಹೇಬರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರಾದ ಸನ್ಮಾನ್ ಸಿ ಪರಮೇಶ್ವರ್ ಸಾಹೇಬ್ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಎಲ್ಲರಿಗೂ ಸ್ವಾಗತ ಹೇಳಬೇಕಂತ ಚಪ್ಪಾಳೆ ತಟ್ಟಬೇಕಂತ ವಿನಂತಿ. ಹಾಗೂ ವೇದಿಕೆಯಲ್ಲಿ ಇರ್ತಕ್ಕಂತ ಎಲ್ಲ ನಮ್ಮ ಕ್ಯಾಬಿನೆಟ್ ಸಚಿವರಾದ ಸನ್ಮಾನ್ ಸಿ ರಾಮಲಿಂಗಾರೆಡ್ಡಿ ಸಾಹೇಬ್ ಇದ್ದಾರೆ, ಸನ್ಮಾನ್ ಸಿ ಡಿ ಕೆ ಶಿವಕುಮಾರ್ ಸಾಹೇಬ್ ಇದ್ದಾರೆ, ಸನ್ಮಾನ್ ಸಿ ರಮಾನಾಥ್ ರಾಯ್ ಸಾಹೇಬ್ ಇದ್ದಾರೆ, ಸನ್ಮಾನ್ ಸಿ ಕೃಷ್ಣ ಬೈರೇಗೌಡರು ಸಾಹೇಬ್ ಇದ್ದಾರೆ, ಸನ್ಮಾನ್ಯ ಯುಟಿ ಖಾದರ್ ಸಾಹೇಬ್ ಇದ್ದಾರೆ. ಎಲ್ಲ ಕ್ಯಾಬಿನೆಟ್ ಸಚಿವರಿಗೂ ಕೂಡ ಈ ಸಭೆಗೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೂ ಬೆಂಗಳೂರು ನಗರ ಗ್ರಾಮಾಂತರ ಲೋಕಸಭಾ ಸದಸ್ಯರಾದ ಸನ್ಮಾನ್ ಸಿ ಡಿ ಕೆ ಸುರೇಶ್ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೂ ವೇದಿಕೆಯಲ್ಲಿ ಇರ್ತಕ್ಕಂತ ಅನೇಕ ಕರ್ನಾಟಕ ರಾಜ್ಯದ ಉಸ್ತುವಾರಿಗಳಾದ ನಮ್ಮ ನಾಯಕರಾದ ಸನ್ಮಾನ್ ಸಿ ವೇಣುಗೋಪಾಲ್ ಸರ್ ಅವರು ಬಂದಿದ್ದಾರೆ, ಅವರು ಕೂಡ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಪಕ್ಷದ ಹಿರಿಯ ಮುಖಂಡರು, ನಮ್ಮ ಪಕ್ಷದ ಮುತ್ಸದ್ದಿಗಳು, ಲೋಕಸಭಾ ಸದಸ್ಯರಾಗಿ ಸೇವೆ ಮಾಡಿ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂತ ಹಿರಿಯರು ಆದ ಸನ್ಮಾನ್ ಸಿ ಆಸ್ಕರ್ ಫರ್ನಾಂಡಿ ಸಾಹೇಬ್ ಕೂಡ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ವೇದಿಕೆಯಲ್ಲಿ ಈ ಕಾರ್ಯಕ್ರಮದ ಸ್ಥಳೀಯ ಶಾಸಕರು ಹೆಚ್ಚು ಒತ್ತನ್ನು ಕೊಟ್ಟಂತ ಸನ್ಮಾನ್ ಸಿ ಆರ್ ಜಿ ದೇವದಾಸ್ ಸಾಹೇಬ್ ಬಂದರೆ ಅವರು ಎಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ವೇದಿಕೆಯಲ್ಲಿ ಸ್ಥಳೀಯ ಮುಖಂಡರಾದ ಸನ್ಮಾನ್ ಸಿ ಕೆ ಎಂ ನಾಗರಾಜ್ ಅವರು ಬಂದಿದ್ದಾರೆ, ಅವರು ಕೂಡ ಹೃದಯಪೂರ್ವಕ ಸ್ವಾಗತವನ್ನು
ಬೆಂಗಳೂರು ಮಹಾನಗರ ಜನತೆ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಬಯಸಿ ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಶ್ರಮ ಪಟ್ಟ ನಮ್ಮ ಬಿಬಿಎಂಪಿ ಎಲ್ಲ ಅಧಿಕಾರಿ ವರ್ಗದವರು, ಬಿಜೆಪಿ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಈ ಸಮಯದ ಹೃದಯಪೂರ್ವಕ ಸ್ವಾಗತವನ್ನ ಬಯಸಿದ್ದಾರೆ. ಬಂಧುಗಳೇ, ಇಂದಿರಾ ಕ್ಯಾಂಟೀನ್ ಅಂದು ಶ್ರೀಮತಿ ಇಂದಿರಾ ಗಾಂಧಿ ಅವರು ಗರೀಬಿ ಹಟ್ಟವನ್ನು ಘೋಷಣೆಯನ್ನ ಮಾಡಿದ್ರು. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಅಧಿಕಾರ ವಹಿಸಿಕೊಂಡ ಮರು ನಿಮಿಷವೇ ಅನ್ನಭಾಗ್ಯವನ್ನು ಘೋಷಣೆಯನ್ನು ಮಾಡಿ ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರೂ ಕೂಡ ಹಸಿವು ಮುಕ್ತ ಕರ್ನಾಟಕವಾಗಿರ್ಬೇಕು ಅಂತ ಘೋಷಣೆಯನ್ನು ಮಾಡಿದ್ರು. ಕಳೆದ ಬಾರಿ ಬಜೆಟ್ ಅಲ್ಲಿ ಇದರ ಜೊತೆಯಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂಥ ಬೆಂಗಳೂರು ನಗರದ 1,20,00,000 ಹೆಚ್ಚು ಜನ ವಾಸ ಮಾಡ್ತಕ್ಕಂಥ ಬೆಂಗಳೂರು ಮಹಾನಗರದಲ್ಲಿ ಹಸಿವು ಮುಕ್ತ ಬೆಂಗಳೂರು ಆಗಿರ್ಬೇಕು ಅಂತ ಹೇಳಿ 198 ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಬೇಕು. ಬಡವರಿಗೆ, ಯಾರು ಹಸಿಂದ ಬರ್ತಕ್ಕಂಥ ಬಡವರಿಗೆ, ಒಬ್ಬ ಶ್ರಮಿಕನಿಗೆ, ಕೂಲಿ ಮಾಡುವ ಕೆಲಸಗಾರನಿಗೆ 5 ರೂಪಾಯಿಗಳಲ್ಲಿ 7 ವಿಧವಾದ 2 ಬಗೆಯ ತಿಂಡಿಗಳಲ್ಲಿ ಯಾವ್ದಾದ್ರು ಒಂದು ಆಯ್ಕೆ ಮಾಡಬಹುದು ಅಂತ ಒಂದು ಮಹತ್ತರವಾದ ಯೋಜನೆ ಇದು. 10 ರೂಪಾಯಿಗಳಿಗೆ 2 ವಿಧವಾದ ಊಟ ಇರುತ್ತೆ, ಮತ್ತೆ ರಾತ್ರಿ 2 ವಿಧವಾದ ಊಟ ಇರುತ್ತೆ. ಈ ರೀತಿಯಾಗಿ 25 ರೂಪಾಯಿಗಳಲ್ಲಿ 1 ದಿನದ ಹಸಿವನ್ನು ನೀಗಿಸುವಂತ ಮಹತ್ತರವಾದ ಒಂದು ಯೋಜನೆ ಹಸಿವು ಅಟ್ಟಾವೋ ಎಂತ ಮಹತ್ ಕಾರ್ಯವನ್ನು ಮಾಡಿದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಿದ ಮೂಲಕ ಇಡೀ ಬೆಂಗಳೂರು ಸನ್ಮಾನ ಅನೇಕ ಕರ್ನಾಟಕ ಸರ್ಕಾರದಲ್ಲಿ ಅನೇಕ ಜನಪರ ಯೋಜನೆಗಳ ಕೊಟ್ಟು 4 ಮನುಷ್ಯರಿಗೆ ಬೇಕಾಗಿರ್ತಕ್ಕಂಥದ್ದು, ಒಂದು ಸೂರು ಕೊಟ್ಟಿದ್ದಾರೆ, ಒಂದು ವಿದ್ಯೆ ಕೊಟ್ಟಿದ್ದಾರೆ, ಒಂದು ಅನ್ನ ಕೊಟ್ಟಿದ್ದಾರೆ. ಇಂಥ ಮಹತ್ತರವಾದ ಯೋಜನೆಗಳನ್ನ ರಾಜ್ಯ ಸರ್ಕಾರದಲ್ಲಿ ಜಾರಿಗೆ ಮಾಡಿ ಪ್ರತಿಯೊಬ್ಬ ಬಡವರು ಕೂಡ ಕಾನ್ವೆಂಟ್ ಅಲ್ಲಿ ಓದುವಂತ ವಿದ್ಯಾರ್ಥಿಗಳಿಗೆ ಕೊಟ್ಟಂತ ಮಹತ್ವಾಗಿ ನಮ್ಮ ಸಿದ್ದರಾಮಯ್ಯ ಸರ್ ಬೇಕಾದಷ್ಟು ಯೋಜನೆಗಳ ಜಾರಿಗೆ ತಂದಿದ್ದಾರೆ. ಇದರ ಜೊತೆಯಲ್ಲಿ ಬೆಂಗಳೂರು ನಗರ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ನಗರ ಅಭಿವೃದ್ಧಿ ಆಗ್ಬೇಕು, ನೀವ್ ಎಷ್ಟು ದುಡ್ಡನ್ನ ಕೇಳಿ ನಾನು ಕೊಡ್ತೀನಿ, ಎಲ್ಲೂ ಕಸ ಕಾಣಿಸ್ಬಾರ್ದು, ಎಲ್ಲಿ ಮೋರಿನಲ್ಲಿ ನೀವು ಮಣ್ಣು ತುಂಬಿಕೊಳ್ಬಾರ್ದು. ಹಾಗಾಗಿ ಇದನ್ನೆಲ್ಲ ಕೂಡ ಬಹಳ ಚೆನ್ನಾಗಿ ಯಶಸ್ವಿಯಾಗಿ ಬಿಬಿಎಂಪಿ ಚೆನ್ನಾಗಿ ಮಾಡ್ಕೊಂಡ್ಬನ್ನಿ, ಜನಗಳಿಗೆ ಒಳ್ಳೆ ಕೆಲಸ ಮಾಡಿ, ನಿಮ್ಗೆ ಎಷ್ಟು ಬೇಕಾದ್ರೆ ದುಡ್ಡು ಕೊಡ್ತೀನಿ, ಯಾವ ಯೋಜನೆ ಜಾರಿಗೆ ತಗೊಂಡ್ಬನ್ನಿ, ಬಡವರು ಒಳ್ಳೇದು ಮಾಡಿ ಅಂತ ಹೇಳಿ ನಮ್ಗೆ ಪ್ರತಿ ಹಂತದಲ್ಲೂ ಕೂಡ ಹುರ್ತುಂಬಿಸ್ತಾ ಇದ್ರು. ಅವರ ಹುರ್ತುಂಬಿಕೆಯಿಂದ ಈ ದಿನ ನಾವು ನನ್ನ ಮೇಯರ್ ಆದ್ಮೇಲೆ ಸುಮಾರು 5 ಗ್ರೇಡ್ ಸೆಪರೇಟರ್ಸ್, ಸಿಗ್ನಲ್ ಕಾರಿಡಾರ್ಸ್, ಆಮೇಲೆ ನಮ್ಮಲ್ಲಿ ಅಂಡರ್ ಪಾಸಸ್, ನಮ್ಮ ನಗರಾಭಿವೃದ್ಧಿ ಸಚಿವರು ಜಾರ್ ಸಾಹೇಬ್ ಪ್ರತಿಯೊಂದು ಹಂತದಲ್ಲೂ ಕೂಡ ಅನೇಕ ಸಭೆಗಳನ್ನ ಕರೆದು ನಮ್ಗೆ ಮುಂಚೂಣಿನಲ್ಲಿ ಕೊಟ್ಟು ಎಲ್ಲ ಕೆಲಸಗಳು ಕೂಡ ಸ್ಪೀಡ್ ಅಪ್ ಮಾಡೋದಕ್ಕೆ ನಮ್ಗೆ ಹೆಚ್ಚು ಒತ್ತಡ ಕೊಟ್ಟು ಹೀಗಾಗಿ ಇದನ್ನ ಬೆಂಗಳೂರು ಮಹಾನಗರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ. ಎಲ್ಲೆಲ್ಲಿ ನೋಡಿದ್ರು ಕೂಡ ಟೆಂಡರ್ಸೂರು ರೋಡ್ ನಡೀತಾ ಇದೆ, ಎಲ್ಲಿ ನೋಡಿದ್ರು ವೈಟ್ ಟಾಪಿಂಗ್ ರೋಡ್ ನಡೀತಾ ಇದೆ, ಗ್ರೇಟ್ ಸೆಪರೇಟರ್ಸ್ ನಡೀತಾ ಇದೆ, ಸಿಂಗಲ್ ಫ್ರೀ ಕಾರಿಡಾರ್ಸ್ ನಡೀತಾ ಇದೆ, ಅಂಡರ್ ಪಾಸಸ್ ನಡೀತಾ ಇದೆ. ಈ ತರ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿರತಕ್ಕಂತ ಕೀರ್ತಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸೇರ್ತಕ್ಕಂಥದ್ದು. ಹಾಗಾಗಿ ಇಡೀ ಬೆಂಗಳೂರು ಮಹಾನಗರ ಜನತೆ ಪರವಾಗಿ ಇಂಥ ಒಂದು ಅಭಿವೃದ್ಧಿಯ ಹರಿಕಾರರಾದ ಹಿಂದುಳಿದ ವರ್ಗಗಳ ಧ್ವನಿಯಾಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳ ಒಂದು ಸಿದ್ದರಾಮಯ್ಯ ಸಾಹೇಬ್ಗೆ ಮತ್ತೊಮ್ಮೆ ನಗರದ ಜನತೆ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಅನ್ನದಾತ ಸುಖಿ ಭವ, ಅನ್ನ ಕೊಟ್ಟವನು 100 ವರ್ಷ ಚೆನ್ನಾಗಿರ್ಬೇಕು ಅಂತ ಹೇಳಿ, ಅನ್ನದಾನಕ್ಕಿಂತ ಶ್ರೇಷ್ಠವಾದ ದಾನ ಇಲ್ಲ, ಎಂತ ಬರುವುದು ಕೂಡ ಕೇವಲ 5 ರೂಪಾಯಿಗಳಲ್ಲಿ, ಕೇವಲ 25 ರೂಪಾಯಿಗಳಲ್ಲಿ ಇಡೀ ದಿನ ತನ್ನ ಊಟವನ್ನು ಮುಗಿಸುವಂತ ಶಕ್ತಿಯನ್ನ ಕಲ್ಪಿಸಿಕೊಟ್ಟಂತ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ನಾನು 4 ಒಳ್ಳೆ ಮಾತುಗಳನ್ನ ಹೇಳಿ ಮತ್ತೊಮ್ಮೆ ಇನ್ನೊಮ್ಮೆ ಅವ್ರಿಗೆ ಹೃದಯಪೂರ್ವಕ ಈ ಬೆಂಗಳೂರು ಮಹಾನಗರ ಜನತೆ ಪರವಾಗಿ ಕೃತಜ್ಞತೆ ಹೇಳ್ತಾ ಇದ್ದೀನಿ. ನಮ್ಮ ಬಿಬಿಎಂಪಿಯಲ್ಲಿ ನಮ್ಗೆ ಬರುವಂತ ಆದಾಯದಲ್ಲಿ ನಾವು ಇಷ್ಟೆಲ್ಲ ಅಭಿವೃದ್ಧಿಗಳು ನೋಡೋದಕ್ಕೆ ಕನಸಾಗಿತ್ತು. ಆದರೆ ಮುಖ್ಯಮಂತ್ರಿಗಳು ಅವರ ಒಂದು ಅನುದಾನ, ನಮ್ಮ ನಗರಾಭಿವೃದ್ಧಿ ಸಚಿವರ ಒಂದು ಆಶಯ ಎಲ್ಲ ಕೂಡ ಒಟ್ಟುಗೂಡಿ ನಮ್ಮ ಕಮಿಷನ್, ನಮ್ಮ ಅಧಿಕಾರಿಗಳು ಎಲ್ಲರೂ ಕೂಡ ಸೇರಿ ಈಗಿನ ಬೆಂಗಳೂರು ಡೈನಾಮಿಕ್ ಸಿಟಿ ಅಂತ ಹೇಳಿ ಕೀರ್ತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಹೆಮ್ಮೆ ಪಡುವಂತ ವಿಷಯ. ಹಾಗಾಗಿ ಈ ಬೆಂಗಳೂರು ಮಹಾನಗರ ಜನತೆ ಅವ್ರಿಗೆ ಬೆಲ್ಲಕ್ಕೆ ಕೃತಜ್ಞರಾಗಿರ್ಬೇಕು ಅಂತೇಳಿ ಸಮಯದಲ್ಲಿ ಹೇಳಿ ಇಂಥ ಒಂದು ಮಹತ್ತರವಾದ ಒಂದು ಯೋಜನೆ ಈಗಿನ ಜಾರಿಗೆ ಮಾಡ್ತಾ ಇದ್ವಿ. ಬಹಳ ಸಂತೋಷ ಆಗ್ತಾ ಇದೆ, ನನ್ನ ಸೌಭಾಗ್ಯ, ನನ್ನ ಆಡಳಿತ ಅವಧಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಂಥ ಮಹತ್ತರವಾದ ಯೋಜನೆಯನ್ನ ಯಶಸ್ವಿಯಾಗಿ ಮಾಡಬೇಕು ಅಂದಾಗ ನಾವು ನಮ್ಮ ಅಧಿಕಾರಿಗಳನ್ನ ಸೇರಿ ಹಗಲು ರಾತ್ರಿ ಕೇವಲ 60 ದಿನದಲ್ಲಿ 101 ಕ್ಯಾಂಟೀನ್ ರೆಡಿ ಮಾಡಿರ್ತಕ್ಕಂಥದ್ದು ಬಹಳ ವಿಶೇಷ. ಬಿಬಿಎಂಪಿ ಇತಿಹಾಸದಲ್ಲಿ ಯಾವತ್ತೂ ಕೂಡ ಮಾಡದೇ ಇರತಕ್ಕಂಥ ಅಂತ ಮಹತ್ತರವಾದ ಯೋಜನೆಯನ್ನ ಇದನ್ನ ಜನಗಳಿಗೆ ಸಮರ್ಪಣೆ ಮಾಡುವಂತ ದಿನ, ಲೋಕಾರ್ಪಣೆ ಮಾಡುವಂತ ದಿನ ಇಂಥ ಅವಕಾಶ ಕೊಟ್ಟಿದ್ದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಕೃತಜ್ಞತೆ ಹೇಳಿ ನಮ್ಮ ಅಧಿಕಾರಿ ವರ್ಗದವರು
ರಾತ್ರಿಯಲ್ಲೂ ಎಲ್ಲರೂ ಕಷ್ಟಪಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಹೇಳ್ತಾ ಇದ್ದೀನಿ. ಪೊಲೀಸ್ ಇಲಾಖೆ ಎಲ್ಲ ಹಿರಿಯ ಕಿರಿಯ ಅಧಿಕಾರಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ಸಾಕಷ್ಟು ಶ್ರಮಕ್ಕೆ ಅವ್ರಿಗೂ ಕೂಡ ನಾನು ಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಮಾಧ್ಯಮದ ಎಲ್ಲ ಮಿತ್ರರು, ಮಾಧ್ಯಮದ ಎಲ್ಲ ಮಿತ್ರರು, ಕಳೆದ 60 ದಿನಗಳಿಂದ ನಾನು ಇಂಡಿಯಾ ಗೇಟಿಂಗ್ ಕರ್ಕೊಂಡು ಹೋಗಿ ತೋರಿಸಿದಾಗ ಅವರಲ್ಲಿ ತಂದ ಖುಷಿ, ಅವರಲ್ಲಿ ತಂದ ಒಂದು ಆಕಾಂಕ್ಷೆ, ಇಂದಿರಾ ಕ್ಯಾಂಟೀನ್ ಒಂದು ಕನಸು ಹೇಗಿರ್ಬೋದು, ಯಾವ ರೀತಿ ಇರ್ಬೋದು, ಇದು ನಿಜವಾಗ್ಲೂ ನಡೆಯುತ್ತಾ, ಇದು ಯಶಸ್ವಿ ಆಗುತ್ತಾ ಅನ್ನೋ ಒಂದು ಮಾತು ಜನ ಮಧ್ಯದಲ್ಲಿ ಇದ್ರು ಕೂಡ ಮಾಧ್ಯಮದವರು ನಮಗೆ ಸಾಕಷ್ಟು ಸಹಕಾರ ಕೊಟ್ಟು, ಸಾಕಷ್ಟು ಒತ್ತನ್ನು ಕೊಟ್ಟು, ಹೆಚ್ಚು ಹೆಚ್ಚು ನಮಗೆ ಒಳ್ಳೆ ಸಹಕಾರ ಮಾಡೋದಕ್ಕೆ ಸಹಕಾರ ಕೊಟ್ಟಿದ್ರ ತಮ್ಮ ಕೂಡ ಹೇಳಿ ನನ್ನ ನಮಸ್ಕಾರಗಳು ಮಾಡ್ತಾರೆ. ನಮಸ್ಕಾರ, ಜೈ ಹಿಂದ್.